ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ವಾದ್ ರೆಸಿಪೀಸ್. ಇವತ್ತಿನ ರೆಸಿಪಿ ಏನಂದರೆ ಕಡಲೆಬೇಳೆಯಿಂದ ಮಾಡಿರೋ ಮಸಾಲ ವಡೆ ಅಥವಾ ಚಟ್ಟಂಬಡೆನೂ ಅಂತ ಹೇಳ್ತಾರೆ. ಇದಕ್ಕೆ ನಾನು ಒಂದು ಕಪ್ ಕಡಲೆಬೇಳೆನ ಒಂದು 3 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು 2-3 ಸ್ಪೂನನ್ನು ಬೇರೆ ಒಂದು ಬೌಲಿಗೆ ಹಾಕಿಟ್ಕೊಳ್ತೀನಿ. ಈ ಕಡಲೆಬೇಳೆನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ಇಲ್ಲೊಂದು 5 ಹಸಿಮೆಣ್ಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಶುಂಠಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಆಮೇಲೆ ನೋಡಿ ಹಾಕ್ಕೊಳ್ಬೋದು. ಇದನ್ನೀಗ ತರಿತರಿಯಾಗಿ ರುಬ್ಕೊಳ್ತೀನಿ. ರುಬ್ಬಿದಾಗಿದೆ, ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತೀನಿ. ಈಗ ಆಗಲೇ ತೆಗೆದಿಟ್ಕೊಂಡಿರೋ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಹಾಕೋದ್ರಿಂದ ವಡೆಗಳನ್ನು ತಿನ್ನುವಾಗ ನಿಮಗೆ ಕಡಲೆಬೇಳೆ ಬಾಯಿಗೆ ಸಿಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ತಗೊಂಡಿರೋ ಹಸಿಮೆಣಸು ಅಷ್ಟು ಖಾರ ಇರಲಿಲ್ಲ, ಆದ್ದರಿಂದ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತೀನಿ. ಇದು ಚಾಪರು, ಫ್ಲಿಪ್ಕಾರ್ಟಿಂದ ತರಿಸಿರೋದು. ನನ್ನ ಮಗ ಸೂಪರ್ ಕಾಯಿನ್ ಯೂಸ್ ಮಾಡಿ ತರಿಸಿರೋದು. ಸೊ ನಾವು ಇದಕ್ಕೆ ಕೊಟ್ಟಿರೋದು ಬರೀ 1 ರೂಪಾಯಿ. ಅದ್ರ ಬಗ್ಗೆ ಡೀಟೇಲ್ ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೋದು ಈರುಳ್ಳಿನ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ನಿಮ್ಗೆ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೋಡಿ, ಆಗಿದೆ, ಈಗ ಚಿಕ್ಕದಾಗಿದೆ. ಈಗ ಇದನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವಿಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಬೋದು, ಉಪ್ಪು ಕಡಿಮೆ ಆದರೆ ಹಾಕ್ಕೊಳ್ಬೋದು. ಕೆಲವು ಕಡಲೆಬೇಳೆ ಸ್ವಲ್ಪ ಅಂಟಾಗಿ ಬರುತ್ತೆ, ಇದು ಸ್ವಲ್ಪ ಅಂಟಿಲ್ಲ ಇದು. ಆದ್ದರಿಂದ ನಾನು 1 ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಕಡಲೆಬೇಳೆಗಳು ಎಣ್ಣೆನಲ್ಲಿ ಬಿಡಲ್ಲ. ಅದು 1 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೈಂಡಿಂಗ್ ಆಗುತ್ತದು. ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಡ್ತೀನಿ. ಎಣ್ಣೆ ಕಾಯ್ತಾ ಇರಲಿ. ಈಗ ಇಲ್ಲಿ ವಡೆಗಳನ್ನು ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಕೈಗೆ. ಈ ರೀತಿಯಾಗಿ ಒಂದೊಂದೇ ವಡೆಗಳನ್ನು ಮಾಡಿಟ್ಕೊಳ್ತೀನಿ. ನಾನು ತುಂಬ ಫ್ಲ್ಯಾಟಾಗಿ ಮಾಡಿಲ್ಲ. ನಿಮಗೆ ತುಂಬ ಗರಿ ಗರಿಯಾಗಿ ಬೇಕಾದರೆ ಫ್ಲ್ಯಾಟಾಗಿ ಮಾಡ್ಕೊಳ್ಬೋದು. ಈಗ ಇಲ್ಲಿ ಎಣ್ಣೆ ಕಾಯ್ತಾ ಬಂದಿದೆ, ಇದಕ್ಕೆ ಹಾಕ್ಕೊಳ್ತೀನಿ ನಾನು ಒಂದೊಂದಾಗಿ. ಈ ರೀತಿಯಾಗಿ ಸ್ವಲ್ಪ ದಪ್ಪನಾಗಿ ಮಾಡೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಈ ರೀತಿಯಾಗಿ ಒಂದೊಂದೇ ಹಾಕ್ಕೊಳ್ತೀನಿ. 1 ನಿಮಿಷ ಆದ ನಂತರ ಟರ್ನ್ ಮಾಡ್ಕೊಳ್ತೀನಿ. ಮಸಾಲೆ ವಡೆಗಳನ್ನು ಹಲವಾರು ರೀತಿಯಲ್ಲಿ ಮಾಡ್ಕೊಳ್ತಾರೆ. ಈರುಳ್ಳಿ ಹಾಕದೆ ಹಾಗೆ ಪ್ಲೈನ್ ಕೂಡ ಮಾಡ್ಕೊಳ್ತಾರೆ, ಬರೀ ಹಿಂಗೆ ಹಾಕಿ, ಇಂಗು ಶುಂಠಿ ಹಾಕಿ, ಅದು ಚೆನ್ನಾಗಿರುತ್ತೆ. ಈಗ ಇದು ಆಗ್ತಾ ಬಂದಿದೆ, ಇಷ್ಟರಲ್ಲೇ ನಾನು ತೆಗಿತೀನಿ. ಯಾಕಂದರೆ ಇದನ್ನು ನಾನು ಮತ್ತೊಮ್ಮೆ ಹಾಕ್ಕೊಳ್ತೀನಿ. ಈ ರೀತಿಯಾಗಿ 2ನೇ ಸರಿ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಮತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು. ಲೋ ಫ್ಲೇಮಲ್ಲಿ
ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಈ ರೀತಿಯಾಗಿ ಎರಡನೇ ಸಾರಿ ಹಾಕಿ ನೋಡಿ, ತುಂಬಾ ಗರಿಗರಿಯಾಗಿ ಬರುತ್ತೆ. ರೆಡಿಯಾಗಿದೆ ಈಗ. ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು.